ನಮಸ್ಕಾರ, ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ. ಇಂದು ನಾವು ಧನಸು ಲಗ್ನದ ಬಗ್ಗೆ ತಿಳಿದುಕೊಳ್ಳೋಣ. ಶನಿ ವಕ್ರಿಯಾಗಿದ್ದಾನೆ. ಜೂನ್ 29ರಿಂದ ನವಂಬರ್ 15 2024ರವರೆಗೆ ಧನಸು ಲಗ್ನದವರ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಉತ್ತಮವಾಗಿರುತ್ತದೆ. ನೋ ನ್ಯೂ ಕಾಂಪ್ಲಿಕೇಶನ್ಸ್. ಹಳೆಯದೇನಾದರೂ ನಿಮಗೆ ಕಾಯಿಲೆಗಳಿದ್ದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣುವಂಥ ಲಕ್ಷಣಗಳಿದೆ. ಓವರ್ಆಲ್ ಇಟ್ಸ್ ಎ ಗುಡ್ ಟೈಮ್. ಧನಸು ಲಗ್ನದವರ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಯು ವಿಲ್ ಮೀಟ್ ಎ ಮೀನಿಂಗ್ಫುಲ್ ಪೀಪಲ್. ದೇರ್ ಆರ್ ಪಾಸಿಬಿಲಿಟೀಸ್ ಆಫ್ ನೀವು ವೆಕೇಷನ್ಸಿಗೆ ಹೋಗೋ ಚಾನ್ಸಸ್ ಇರುತ್ತೆ. ದಟ್ ಮೇ ಬಿ ಎ ಮೆಮೊರಬಲ್ ವೆಕೇಷನ್ ಆರ್ ಎ ರಿಲಿಜಿಯನ್ ವೆಕೇಷನ್ ಆಗಿರ್ಬೋದು. ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತದೆ. ಓವರ್ಆಲ್ ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುವಂಥ ಟೈಮ್ ಇದು. ಮತ್ತು ಧನಸು ಲಗ್ನದವರ ಜಾಬ್, ಬಿಸ್ನೆಸ್ ಮತ್ತು ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಉತ್ತಮವಾಗಿದೆ. ನಿಮ್ಮದೆಲ್ಲ ಡೆಪ್ಟ್ ಏನಾದರೂ ಇದ್ದರೆ, ಅಂದರೆ ಸಾಲ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಟರ್ನ್ ಓವರ್ ವಿಲ್ ಬಿ ಗುಡ್. ನೀವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಆಪರ್ಚುನಿಟೀಸ್ ಇರುತ್ತೆ ಎಕ್ಸ್ಟೆಂಡ್ ಮಾಡೋಕ್ಕೆ ಬಿಸ್ನೆಸ್ನ. ಜಾಬ್ನಲ್ಲಿ ಇರೋರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ಕ್ರಿಮೆಂಟ್ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಓವರ್ಆಲ್ ಇಟ್ಸ್ ಎ ವೆರಿ ಗುಡ್ ಟೈಮ್ ಫಾರ್ ಧನಸು ಲಗ್ನ. ಧನಸು ಲಗ್ನದವರ ಎಜುಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಉತ್ತಮವಾಗಿರುತ್ತದೆ. ಸ್ಕಾಲರ್ಶಿಪ್ ಟ್ರೈ ಮಾಡ್ತಾ ಇರೋರಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಇಟ್ಸ್ ಎ ಗ್ರೇಟ್ ಟೈಮ್. ಯು ವಿಲ್ ಗೆಟ್ ಎ ಡಿಸೈರಬಲ್ ರಿಸಲ್ಟ್ಸ್. ಅಂದರೆ ನೀವೇನು ಅಪೇಕ್ಷೆ ಪಟ್ಟಿರ್ತೀರೋ ಆ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಶನಿಯು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಂತ ಶುಭಂ.